आप देख रहे हैं बीजापुर समय, मैं आपके साथ खलील कलादगी। बीजापुर जिला पुलिस का नया कीर्तिमान, 2 करोड़ से ज्यादा का माल जब्त करके रचा इतिहास। बीजापुर जिला एसपी एचडी आनंद कुमार ने कल एक प्रेस कॉन्फ्रेंस करके यह जानकारी देते हुए कहा कि बीजापुर जिले में पिछले साल और इस साल हुई चोरी, डकैती, वसूली जैसे मामलों को गंभीरता से लेते हुए इनकी जांच के लिए बीजापुर एडिशनल एसपी राम अर सिद्धि के मार्गदर्शन में डीवाईएसपी लक्ष्मी नारायण और इंडी उप विभाग के डीवाईएसपी श्रीधर डोड्डी, बसवन भागेवाड़ी उप विभाग के डीएसपी अरुण कुमार कोल्लूर के नेतृत्व में कई टीमें बनाई गई थी। इन टीमों ने बड़े ही कामयाबी के साथ कार्य चरण करके सभी मामलों को हल किया है। कुल 252 मामलों में आरोपियों से तकरीबन 2,33,17,000 कीमत की प्रॉपर्टी को रिकवर किया है। आज हम उन चीज़ों को उनके असल मालिकों को वापस लौटाने का कार्यक्रम कर रहे हैं, जिसमें हमें बड़ी खुशी हो रही है। इन 252 मामलों में पुलिस विभाग ने कुल 2 केजी 216 ग्राम सोने के जेवरात, जिनकी कीमत 68,97,604 रुपये है, चोरी हुए दिन से हमने इसकी कीमत लगाई है, मगर अब इसकी कीमत 1 करोड़ के करीब होती है, और साथ ही 4 केजी 530 ग्राम चांदी के आभूषण, जिनकी कीमत 11,85,900 रुपये आकी गई है, और साथ ही इन मामलों में हमने कुल 5,21,350 रुपये नकद भी जब्त किए हैं। साथ ही 110 मोटर बाइक भी जब्त की गई हैं, जिनकी कीमत 52,40,300 रुपये आंकी गई है। इन मामलों में हमने 12 अलग अलग किस्म के वाहनों को भी जब्त किया है, जिनकी कीमत 5,36,000 रुपये है, और इन मामलों में कुल 29 जानवर भी चोरी किए गए थे, जिनकी कीमत 7,56,000 रुपये है। इन्हें छोड़कर और भी कई चीज़ें जैसे मोबाइल फ़ोन वगैरह भी जब्त किए गए। कुल मिलाकर 2,33,17,339 रुपये कीमत की चीज़ों को 252 मामलों में बीजापुर जिला पुलिस ने जब्त किया है। इन मामलों की जांच में हिस्सा लेकर इन्हें हल करने वाले सभी पुलिस अधिकारी और पुलिस सिबंदियों की प्रशंसा करते हुए इन्हें नकद इनाम देने की घोषणा की बीजापुर जिला एसपी एचडी आनंद कुमार ने। नम विजयपुर जिले कळेद प्रस्तुत वर्षदल्लि विविध स्वत्तिन प्रकरणगळल्लि वशपडिसिकोंड वस्तुगळन्नु मरळि वारसुदारिगे नीडुव ओंदु बृहत् कार्यक्रमवन्न ई दिन नावु हम्मिकोंडिद्देवे। ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಸಾಲಿನ ಹಾಗೂ ಪ್ರಸ್ತುತ ಸಾಲಿನಲ್ಲಿ ಜರುಗಿದ ಮನೆ ಕಳ್ಳತನ, ದರೋಡೆ, ರಾತ್ರಿ ಕನ್ನಗಳು, ಸುಲಿಗೆ ಪ್ರಕರಣ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ನಾವು ಅವುಗಳ ಪತ್ತೆಗೋಸ್ಕರ ಹಲವಾರು ತಂಡಗಳನ್ನು, ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡಂತಹ ಹಲವಾರು ತಂಡಗಳನ್ನು ನಮ್ಮ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶ್ರೀ ರಾಮ್ ನರಸಿದ್ಧಿ ಮತ್ತು ಡಿವೈಎಸ್ಪಿ ಲಕ್ಷ್ಮೀನಾರಾಯಣ್ ವಿಜಯಪುರ, ಶ್ರೀ ಶ್ರೀಧರ್ ದೊಡ್ಡಿ ಡಿಎಸ್ಪಿ ಇಂಡಿ ಉಪವಿಭಾಗ, ಶ್ರೀ ಅರುಣ್ ಕುಮಾರ್ ಕೋಳೂರು ಡಿಎಸ್ಪಿ ಬಸವನ್ ಬಾಗೇವಾಡಿ, ಇವರುಗಳ ನೇತೃತ್ವದಲ್ಲಿ ನಾವು ಹಲವಾರು ತಂಡಗಳನ್ನು ರಚನೆ ಮಾಡಿದ್ವಿ. ಈ ತಂಡಗಳು ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿ ಎಲ್ಲ ಪ್ರಕರಣಗಳನ್ನು ಒಟ್ಟಾರೆಯಾಗಿ ಒಂದು ತಾತ್ವಿಕ ಹಂತಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ. ಮತ್ತು ಈ ಪ್ರಕರಣಗಳಲ್ಲಿ 252 ಸ್ವತ್ತಿನ ಪ್ರಕರಣಗಳಲ್ಲಿ ಒಟ್ಟಾರೆ 2,33,00,000 ಮತ್ತು 17,000 ವರ್ತ್ ಆಫ್ ಪ್ರಾಪರ್ಟಿನ ಅವರು ರಿಕವರಿ ಮಾಡಿದ್ದಾರೆ. ಈ ದಿನ ಈ ಪ್ರಾಪರ್ಟಿಗಳನ್ನು ನಾವು ಅದರ ವಾರಸುದಾರರಿಗೆ ನಾವು ಹಿಂದಿರುಗಿಸುವಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಳೆದುಕೊಂಡಂತಹ ವ್ಯಕ್ತಿಗಳಿಗೆ ಅವರ ವಸ್ತುಗಳನ್ನು ನಾವು ರಿಟರ್ನ್ ಮಾಡುವಂಥದ್ದು
ನಮಗೂ ಕೂಡ ಒಂದು ಧನ್ಯತಾ ಭಾವ ಮತ್ತು ಅವರಿಗೂ ಕೂಡ ಸಂತೋಷದ ವಿಚಾರ ಆಗಿದೆ. ಒಟ್ಟಾರೆಯಾಗಿ ಈ ಒಟ್ಟು 252 ಪ್ರಕರಣಗಳಲ್ಲಿ 2 ಕೆಜಿ 216 ಗ್ರಾಂ ಬಂಗಾರ, ಅದರ ಮೌಲ್ಯ 68,97,604 ಆಗ್ತದೆ. ಇದು ನಾವು ವ್ಯಾಲ್ಯೂನ ತೆಗೆದುಕೊಂಡಿರುವಂಥದ್ದು, ಅವರು ಯಾವಾಗ ಈ ಪ್ರಕರಣ ನಡೀತು ಆ ದಿನದಲ್ಲಿ ಇದ್ದಂತಹ ವ್ಯಾಲ್ಯೂವನ್ನು ತೆಗೆದುಕೊಂಡಿದ್ದೇವೆ. ಪ್ರಸ್ತುತ ನಾವು ಆ ವ್ಯಾಲ್ಯೂವನ್ನು ತೆಗೆದುಕೊಂಡಂಥ ಪಕ್ಷದಲ್ಲಿ ಬರೀ ಬಂಗಾರದ ವರ್ತೆ 1 ಕೋಟಿವರೆಗೂ ಆಗ್ತದೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಮತ್ತು 4 ಕೆಜಿ 530 ಗ್ರಾಂ ಬೆಳ್ಳಿಯ ಸಾಮಗ್ರಿಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಇದರ ಮೌಲ್ಯ 11,85,900 ರೂಪಾಯಿಗಳಾಗಿದೆ. ಮತ್ತು ಈ ಪ್ರಕರಣಗಳಲ್ಲಿ ಒಟ್ಟಾರೆಯಾಗಿ 521,350 ರೂಪಾಯಿ ಹಣ ನೇರವಾಗಿ ಹಣವನ್ನು ಕೂಡ ನಾವು ವಶಪಡಿಸಿಕೊಂಡಿದ್ದೇವೆ. ಮತ್ತು 110 ಮೋಟಾರ್ ಸೈಕಲ್ಗಳನ್ನು ನಾವು ಈ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದೇವೆ. ಅದರ ಮೌಲ್ಯ 52,40,300 ರೂಪಾಯಿಗಳಾಗಿದೆ. ಮತ್ತು 12 ಇತರೆ ರೀತಿಯ ವಾಹನಗಳನ್ನು ಕೂಡ ನಾವು ವಶಪಡಿಸಿಕೊಂಡಿದ್ದೇವೆ. ಅದರ ಮೌಲ್ಯ 537,000 ರೂಪಾಯಿಗಳಿದೆ. ಮತ್ತು ಈ ಪ್ರಕರಣಗಳಲ್ಲಿ 29 ಜಾನುವಾರುಗಳನ್ನು ಕೂಡ ಕದ್ದೊಯ್ಯುವಂಥ ವೇಳೆಯಲ್ಲಿ ಅದನ್ನು ತನಿಖೆ ಮಾಡಿ ನಾವು ವಶಪಡಿಸಿಕೊಂಡಿದ್ದೇವೆ. ಅದರ ಮೌಲ್ಯ 756,000 ರೂಪಾಯಿ ಆಗಿದೆ. ಇವುಗಳನ್ನು ಹೊರತುಪಡಿಸಿ ಇತರೆ ರೀತಿಯ ಹಲವಾರು ವಸ್ತುಗಳು, ಫಾರ್ ಎಕ್ಸಾಂಪಲ್ ಟೆಲಿಫೋನ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯ ವಸ್ತುಗಳಿರ್ಬೋದು, ಇಂಥ ಎಲ್ಲ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಅದರ ಮೌಲ್ಯ 34,09,000 ರೂಪಾಯಿಗಳಾಗಿರ್ತದೆ. ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ 2,33,17,339 ರೂಪಾಯಿ ವರ್ತು ಪ್ರಾಪರ್ಟೀಸನ್ನು ನಾವು ವಿವಿಧ ಪ್ರಕರಣಗಳಲ್ಲಿ 252 ಪ್ರಕರಣಗಳಲ್ಲಿ ನಾವು ವಶಪಡಿಸಿಕೊಂಡಿದ್ದೇವೆ. ಈ ಪ್ರಕರಣಗಳನ್ನು ಬಂಧಿಸುವಲ್ಲಿ ಮತ್ತು ಇಷ್ಟೊಂದು ಮೊತ್ತದ ಎಲ್ಲ ವಸ್ತುಗಳು, ಅದು ಬಂಗಾರ ಇರ್ಬೋದು, ಬೆಳ್ಳಿ ಇರ್ಬೋದು, ವಾಹನಗಳಿರ್ಬೋದು ಮತ್ತು ಇತರೆ ವಸ್ತುಗಳಿರ್ಬೋದು, ಇದನ್ನು ವಶಪಡಿಸಿಕೊಳ್ಳುವಲ್ಲಿ ಅತ್ಯುತ್ತಮವಾದ ಕೆಲಸವನ್ನು ನಿರ್ವಹಿಸಿದ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಾನು ಹೃತ್ಪೂರ್ವಕವಾದ ಪ್ರಶಂಸೆಯನ್ನು ಕೊಡೋದಕ್ಕೆ ಈ ಮೂಲಕ ಬಯಸ್ತೇನೆ. ಮತ್ತು ಅವರುಗಳೆಲ್ಲರಿಗೂ ಒಂದು ನಗದು ಬಹುಮಾನವನ್ನು ಕೂಡ ನಾನು ಇವಾಗ ಘೋಷಣೆ ಮಾಡ್ತಾ ಇದ್ದೇನೆ. 1 ವರ್ಷ ಇದು, 1 ವರ್ಷ ಹಿಂದಿನ ವರ್ಷ ಮತ್ತು ಈ ವರ್ಷ, ಒಂದು ಹೆಚ್ಚು ಕಡಿಮೆ 1.5 ವರ್ಷ ಅಷ್ಟು ಆಗ್ತದೆ. ಇದು 2 ಕೆಜಿ 216 ಗ್ರಾಂ. ಸ್ವಲ್ಪ ಜಾಸ್ತಿ ಇರ್ಬೋದು ಅನ್ಸುತ್ತೆ, ಸ್ವಲ್ಪ ಜಾಸ್ತಿ ಇರ್ಬೋದು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈಗ ಕಳ್ಳತನ ಮಾಡಿದಂಥವರು ಸ್ವಲ್ಪ ಕ್ವಾಂಟಿಟಿನ ಅವರು ಖರ್ಚು ಮಾಡಿಬಿಡ್ತಾರೆ, ಮಾರಾಟ ಮಾಡಿ ಇನ್ನೊಂದು ಅವರ ಖರ್ಚು ವೆಚ್ಚಗಳಿಗೆ ಮಾರಾಟ ಕೂಡ ಮಾಡಿಬಿಡ್ತಾರೆ. ಸಂಪೂರ್ಣವಾಗಿ 100% ರಿಕವರಿ ಆಗೋದು ಯಾವುದೇ ಪ್ರಕರಣದಲ್ಲಿ ಕಷ್ಟ ಅನಿಸುತ್ತೆ. ಎಷ್ಟಪ್ಪ ವಸಿದ್ದೆ? ಇನ್ನೂರ 352 ಪ್ರಕರಣಗಳಲ್ಲಿ ಒಟ್ಟಾರೆ 450ಕ್ಕೂ ಹೆಚ್ಚು ನಾವು ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೀವಿ. ನಮ್ಮ ವಿಜಯಪುರ ಟೌನ್ ಸಬ್ ಡಿವಿಷನ್ನಲ್ಲಿ ಅತಿ ಹೆಚ್ಚು ರಿಕವರಿ ಆಗಿದೆ. ಟೌನ್ ಮತ್ತು ರೂರಲ್ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಹೆಚ್ಚಿನ ರಿಕವರಿ ಆಗಿದೆ. ನೋಡಿ, ಈಗ ನಾವು ಈ ವಸ್ತುಗಳನ್ನು ಅವರಿಗೆ ಹಿಂದಿರುಗಿಸಬೇಕು ಅಂತ ಹೇಳಿದ್ರೆ ನಾವು ಕೋರ್ಟಿನಿಂದ ಪರ್ಮಿಷನ್ ತಗೋಬೇಕಾಗ್ತದೆ ಮತ್ತು ಆ ಪ್ರಕರಣವನ್ನು ಒಂದು ತಾತ್ವಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕಾಗ್ತದೆ. ಆ ಪ್ರಕರಣ ತಾತ್ವಿಕ ಹಂತಕ್ಕೆ ಬಂದ ನಂತರ ನ್ಯಾಯಾಲಯದ ಮುಖಾಂತರ ನಾವು ಅನುಮತಿಯನ್ನು ಪಡ್ಕೋಬೇಕಾಗ್ತದೆ. ಇದಕ್ಕೆಲ್ಲದಕ್ಕೂ ಸ್ವಲ್ಪ ಟೈಮ್ ಹಿಡಿದಿರ್ತದೆ.
ಎರಡು ಕೋಟಿ ಮೇಲೆ ಆಯ್ತಾರೆ ಇದು ಅಂದ್ರೆ ಇದು ಇಟ್ಸ್ ಹೈಯೆಸ್ಟ್ ಅಂತ ಹೇಳ್ಬೋದು ಇದು 10-15 ವರ್ಷದಲ್ಲಿ ಅಥವಾ ವಿಕಾಸ ವಿಜಯಪುರ ಜಿಲ್ಲೆಯ ಇತಿಹಾಸದಲ್ಲಿ ಇದೇ ಹೈಯೆಸ್ಟ್ ಇದಕ್ಕಿಂತ ಹೆಚ್ಚು ಯಾವಾಗಲೂ ಆಗಿಲ್ಲ ಬೇರೆ ಜಿಲ್ಲೆಗಳಲ್ಲಿ ಆಗಿರಬಹುದು ನಮ್ಮ ಜಿಲ್ಲೆಯಲ್ಲಿ ಇದು ಈ ಇದುವರೆಗೆ ಆಗಿರುವಂಥದ್ರಲ್ಲಿ ಇದು ಹೈಯೆಸ್ಟ್ ಇದೆ ಯಾವುದಪ್ಪ ಸರ್ ಗಾಂಧಿ ಚೌಕ್ ಸರ್ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಅತಿ ಹೆಚ್ಚು ರಿಕವರಿ ಆಗಿದೆ ಮತ್ತು ಆದರ್ಶ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ರಿಕವರಿ ಆಗಿರುವಂಥದ್ದು ನೋಡಿ ಈಗ ಒಟ್ಟಾರೆ ಜಿಲ್ಲೆಯ ಪಾಪ್ಯುಲೇಷನ್ 21 ಲಕ್ಷ ಜನಸಂಖ್ಯೆ ಇದೆ ಮತ್ತು ಈ ವ್ಯಾಪ್ತಿ ಕೂಡ ಹಲವಾರು ಸಾವಿರಾರು ಲಕ್ಷಾಂತರ ಸ್ಕ್ವೇರ್ ಕಿಲೋಮೀಟರ್ಸ್ ವ್ಯಾಪ್ತಿ ಇದೆ ಇದರಲ್ಲಿ ನಮ್ಮ ಸಿಬ್ಬಂದಿ ಇರುವಂಥದ್ದು 2,000 ಮಂದಿ ಮಾತ್ರ ಎಲ್ಲ ಪ್ರಕರಣಗಳನ್ನು ಅಲ್ಲೇ ಆಗದಂತೆ ಸಂಪೂರ್ಣವಾಗಿ ತಡಿಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರ ಸಹಕಾರ ಅತ್ಯಂತ ಮುಖ್ಯ ಅವರ ವಸ್ತುಗಳ ಬಗ್ಗೆ ಅವರು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಮತ್ತು ಅವರು ಈ ರೀತಿ ಮನೆಯಿಂದ ಹೊರಗೆ ಹೋಗುವಂಥ ಪರಿಸ್ಥಿತಿ ಇದ್ದಂಥ ಪಕ್ಷದಲ್ಲಿ ನಿಯರ್ ಬೈ ಪೊಲೀಸ್ ಠಾಣೆಗೆ ಅವರು ಮಾಹಿತಿಯನ್ನು ಕೊಡಬೇಕಾಗ್ತದೆ ಮತ್ತು ಅವರ ವಸ್ತುಗಳ ಬಗ್ಗೆ ಅವರು ಅತಿ ಹೆಚ್ಚು ಎಚ್ಚರಿಕೆ ವಹಿಸೋದು ಅತ್ಯಂತ ಅವಶ್ಯಕ ಅಂತ ಕಾಣ್ತದೆ ಪ್ರತಿಯೊಂದು ಹಂತದಲ್ಲಿ ಪೊಲೀಸರೇ ಇಂಟರ್ವ್ಯೂನ್ ಆಗಿ ಎಲ್ಲವನ್ನು ತಡೀತೀವಿ ಅನ್ನುವಂಥದ್ದು ಅಸಾಧ್ಯವಾದ ಮಾತು ಅನಿಸುತ್ತೆ ಅದು ಮತ್ತೆ ಒಂದು ಪ್ರೆಸ್ ಮೀಟ್ ಮಾಡ್ತೇವೆ ಅದಕ್ಕೆ ಅದು ಇನ್ನೂ ವಿವರಗಳನ್ನು ತೆಗೆದುಕೊಂಡು ಕೊಡ್ತೀವಿ ताज मोबाइल्स का दिवाली धमाका ऑफर बीजापुर शहर में विश्वसनीय और ग्राहकों की बेहतरीन सेवाओं के लिए मशहूर ताज मोबाइल्स इस दिवाली आपके लिए लाया है नए और धमाकेदार ऑफर्स दियो के इस त्योहार दीपावली में आकर्षक और शानदार डिजाइन के मोबाइल और एक्सेसरीज खरीदी कर इस दिवाली को बनाइए खास हर नए मोबाइल की खरीदी पर पाए सरप्राइज गिफ्ट तो देर किस बात की एक बार अपने दोस्तों और परिवार के साथ ताज मोबाइल्स विजिट करके आकर्षक मोबाइल और एक्सेसरीज को अपना बनाएं इनका पता है ताज मोबाइल्स एसएस रोड रतन मॉल कॉम्प्लेक्स बीजापुर मोबाइल नंबर 9916003827 अब घर बैठे पाइए हर चीज बीगोस के साथ वक्त आपका बहुत कीमती है वक्त बचाइए वक्त पर पाइए हर ऐप का एक ऐप बीगोस अभी डाउनलोड कीजिए और 500 के मुफ्त कूपन की शॉपिंग कीजिए जुड़े रहिएगा आपके अपने चैनल बीजापुर समय के साथ।